ನಮಸ್ಕಾರ ಯುಟಿವಿ ಕನ್ನಡಕ್ಕೆ ಸ್ವಾಗತ ದುನಿಯಾ ವಿಜಯ್ ಎಲ್ಲರ ಅಚ್ಚುಮೆಚ್ಚಿನ ಬ್ಲ್ಯಾಕ್ ಕೋಬ್ರಾ ಕರಿ ಚಿರತೆ ದುನಿಯಾ ವಿಜಯ್ ಇವರ ಜೀವನ ಚರಿತ್ರೆ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಇವರು ಸಿನಿಮಾ ಇಂಡಸ್ಟ್ರಿಗೆ ಯಾವ ಪಾತ್ರದಿಂದ ಬಂದರು ಹಾಗೂ ಇವರ ಸಾಧನೆಗಳು ಏನು ಇನ್ನು ಇವರು ದುನಿಯಾ ವಿಜಯ್ ಅನ್ನೋ ಹೆಸರು ಪಡೆಯೋಕೆ ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಇವರ ಪೂರ್ತಿ ಹೆಸರು ಬಿ ಆರ್ ವಿಜಯ್ ಕುಮಾರ್ ಆಮೇಲೆ ಇವರು ದುನಿಯಾ ವಿಜಯ್ ಆದರು ಮನೆಯಲ್ಲಿ ಇವರಿಗೆ ಕುಮಾರ್ ಅಂತಾನೇ ಕರೀತಾರೆ ಇನ್ನು ಇವರು ಹುಟ್ಟಿದ್ದು ಜನವರಿ 20ನೇ ತಾರೀಕು 1974 ರಂದು ತಂದೆಯ ಹೆಸರು ರುದ್ರಪ್ಪ ತಾಯಿಯ ಹೆಸರು ನಾರಾಯಣಮ್ಮ ಇವರಿಗೆ 4 ಜನ ಮಕ್ಕಳು ಮೂರನೇದವರೇ ವಿಜಯ್ ಹಾಗೂ ವಿಜಯ್ ಅವರ ಅರ್ಧಾಂಗಿ ನಾಗರತ್ನ ದುನಿಯಾ ವಿಜಯ್ ಅವರಿಗೆ 3 ಮಕ್ಕಳು 2 ಹೆಣ್ಣು 1 ಗಂಡು ಇವರ ಕೆರಿಯರ್ ಶುರುವಾಗಿದ್ದು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ ಒಬ್ಬ ಫೈಟ್ ಅಸಿಸ್ಟೆಂಟ್ ಆಗಿ ಅಲ್ಲಿಂದ ಬೆಳೆದು ಬೆಳೆದು ಈಗ ದುನಿಯಾ ವಿಜಯ್ ಆದರು ದುನಿಯಾ ಹೀರೋ ಆಗಿ ಮಾಸ್ ಹೀರೋ ಆಗಿ ಎಲ್ಲರಿಗೂ ಪರಿಚಯ ಆದರು ದುನಿಯಾ ವಿಜಯ್ ಅವರು ನಂತರ ಜಯಮ್ಮನ ಮಗ ಅಂತ ಸಿನಿಮಾಗೆ ನಿರ್ಮಾಪಕರು ಆದರು ಇವರಿಗೆ ಕರ್ನಾಟಕ ಸರ್ಕಾರದ ಚಲನಚಿತ್ರ ರಾಜ್ಯ ಪ್ರಶಸ್ತಿ ಫಿಲ್ಮ್ ಫೇರ್ ಪ್ರಶಸ್ತಿ ಇವರಿಗೆ ಬಂತು ಇವರ ಮೊದಲನೇ ಸಿನಿಮಾ ದುನಿಯಾಗೆ ಸಿಕ್ಕಿತು ಅಲ್ಲಿಂದ ಅವರು ಬೆಳಿತಾ ಬೆಳಿತಾ ಸಿನಿಮಾದಲ್ಲಿ ಫೈಟ್ ಅಸಿಸ್ಟೆಂಟ್ ಆಗಿ ಶುರು ಮಾಡಿ ಆಮೇಲೆ ಹೀರೋ ಆಗಿ ನಿರ್ಮಾಪಕರಾಗಿ ಈಗ ನಿರ್ದೇಶಕರು ಆಗಿದ್ದಾರೆ ಹೌದು ಸಲಗ ಸಿನಿಮಾ ನಿರ್ದೇಶಕ ದುನಿಯಾ ವಿಜಯ್ ಈಗ ನಿರ್ದೇಶಕರು ಆಗಿದ್ದಾರೆ ತುಂಬಾ ಅಲ್ಟಿಮೇಟ್ ಆದಂತಹ ಸಿನಿಮಾ ಸಲಗ ನಿರ್ದೇಶಕರಾಗಿ ಸಲಗ ಸಿನಿಮಾ ಮಾಡಿ ತುಂಬಾನೇ ಯಶಸ್ವಿ ಪಡೆದರು ಸಲಗ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಹಾಗೂ ಅದೇ ಸಿನಿಮಾದಲ್ಲಿ ಅವರು ಹೀರೋ ಆಗಿ ಎರಡು ಪಾತ್ರಗಳನ್ನು ತುಂಬಾನೇ ಅಚ್ಚುಕಟ್ಟಾಗಿ ನಿಭಾಯಿಸಿ ಈಗ ಆಲ್ರೌಂಡರ್ ವಿಜಯ್ ಅಂತ ಹೇಳಬಹುದು ಇನ್ನು ದುನಿಯಾ ವಿಜಯ್ ಅವರು ಯಾವ ಯಾವ ಸಿನಿಮಾ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋದಾದ್ರೆ ಲೀಸ್ಟ್ ತುಂಬಾನೇ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಇದೆ ಹೌದು ಮೊದಲನೇ ಸಿನಿಮಾ 2004 ರಲ್ಲಿ ರಂಗ ಎಸ್ಎಸ್ಎಲ್ಸಿ ಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಅದಾದ ನಂತರ ಜೋಗಿ ಅದಾದ ನಂತರ ರಿಷಿ ಡೆಡ್ಲಿ ಸೋಮಾ ಗಿರಿ ರಾಕ್ಷಸ ಮೆಂಟಲ್ ಮಂಜ ಶ್ರೀ ಅಂಬಿ ಇನ್ನು ಹಲವಾರು ಸಿನಿಮಾಗಳು ಮಾಡಿದ್ರು ಆದರೆ ಅದಾದ ನಂತರ ದುನಿಯಾ ಸಿನಿಮಾದಲ್ಲಿ ಹೀರೋ ಆಗಿ ಮೊದಲನೇ ಸಿನಿಮಾ ಮಾಡಿದ್ರು ತುಂಬಾ ಅಂದ್ರೆ ತುಂಬಾ ಯಶಸ್ವಿ ಪಡಿತು ಅದಾದ ನಂತರ ಯುಗ ಅಂತ ಸಿನಿಮಾ ತೆಗೆದ್ರು ಅದಾದ ನಂತರ ಗೆಳೆಯ ಅದಾದ ನಂತರ ಚಂಡ ಅದಾದ ನಂತರ ಅವ್ವ ಅದಾದ ನಂತರ ಸ್ಲಂ ಬಾಲ ಅದಾದ ನಂತರ ಜಂಗ್ಲಿ ಅದು ಆದ ನಂತರ ತಾಕತ್ ಅದು ಆದ ನಂತರ ದೇವ್ರು ನೆಕ್ಸ್ಟ್ ಶಂಕರ್ ಐಪಿಎಸ್ ಕರಿಚಿರುತೆ ಕಂಠೀರವ ಅದಾದ ನಂತರ ಐತಲಕಡಿ ಅದು ಆದ ನಂತರ ವೀರಬಾಹು ಅದಾದ ನಂತರ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ನೆಕ್ಸ್ಟ್ ಜರಸಂದ್ ಅದು ಆದ ನಂತರ ಭೀಮಾ ತೀರದಲ್ಲಿ ನೆಕ್ಸ್ಟ್ ರಜನಿಕಾಂತ್ ಜಯಮ್ಮನ ಮಗ ಶಿವಾಜಿನಗರ್ ಸಿಂಹಾದ್ರಿ ಟಾಕ್ಸನ್ ಆರ್ ಎಕ್ಸ್ ಸೂರಿ ರಿಂಗ್ ಅದು ಆದ ನಂತರ ದನ ಕಾಯೋನು ಅದಾದ ನಂತರ ಮಸ್ತಿಗುಡಿ ನೆಕ್ಸ್ಟ್ ಕನಕ ಅದಾದ ನಂತರ ಜಾನಿ ಜಾನಿ ಎಸ್ ಪಾಪ ನೆಕ್ಸ್ಟ್ ಇನ್ನು ನಮ್ಮ ದುನಿಯಾ ವಿಜಯ್ ಅವರು ಡೈರೆಕ್ಷನ್ನಲ್ಲಿ ಮಾಡಿರುವಂತಹ ಚಿತ್ರ ಸಲಗ ಹೌದು ಸಲಗ ಚಿತ್ರ ನಮ್ಮ ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡಿ ಅದೇ ಸಿನಿಮಾದಲ್ಲಿ ಅವರು ಹೀರೋ ಆಗಿ ತುಂಬ ಅಂದರೆ ತುಂಬ ಯಶಸ್ವಿ ಪಡೆದ್ರು ಅದಾದ ನಂತರ ನೆಕ್ಸ್ಟ್ ಭೀಮಾ ಹೌದು ಇನ್ನು ಅದು ಒಂದು ಟೈಟಲ್ ಶುರುವಾಗಿದೆ ಹೊರತು ಇನ್ನು ಯಾವುದೇ ಕಾರಣಕ್ಕೂ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಬಿಡುಗಡೆ ಆಗಿಲ್ಲ ಸಲಗ ರೇಂಜಲ್ಲಿ ಈ ಒಂದು ಭೀಮಾ ಅನ್ನೋ ಸಿನಿಮಾ ತುಂಬಾನೇ ಯಶಸ್ವಿ ಆಗುತ್ತೆ ಅಂತ ಎಲ್ಲರ ಎಕ್ಸ್ಪೆಕ್ಟೇಷನ್ ದುನಿಯಾ ವಿಜಯ್ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ತುಂಬಾನೇ ಕಮ್ಮಿನೇ ಯಾಕೆ ಅಂತ ಹೇಳಿದ್ರೆ ಅವರು ಪಟ್ಟಿರುವಂತಹ ಕಷ್ಟ ಅಷ್ಟಿಷ್ಟಲ್ಲ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರುವಂತಹ ವ್ಯಕ್ತಿ ದುನಿಯಾ ವಿಜಯ್ ಅವರ ಮನೆ ಹೇಗಿತ್ತು ಅಂತಂದ್ರೆ ಒಂದು ಚಿಕ್ಕ ಮನೆ ಆ ಒಂದು ಚಿಕ್ಕ ಮನೆಯಲ್ಲಿ ಒಂದು ಟೇಬಲ್ ಇರೋದು ಆ ಒಂದು ಟೇಬಲ್
ತೆಗೆದ್ರೆ ಮಾತ್ರ ಆ ಒಂದು ಮನೆಯಲ್ಲಿ ಮಲ್ಕೊಳ್ಳೋಕೆ ಜಾಗ ಇರ್ತಿತ್ತು. ಆದರೆ ಆ ಒಂದು ಚಿಕ್ಕ ಮನೆಯಲ್ಲಿ ಟೇಬಲ್ ಅನ್ನು ಮೇಲೆ ಎತ್ತಿಟ್ಟಾಗ ಅವರ ತಂದೆಯವರು ಆ ಟೇಬಲ್ಗೆ ಕಾಲಿಟ್ಟು ಮಲ್ಕೊಳ್ಳೋರು. ಯಾಕೆ ಅಂತ ಹೇಳಿದ್ರೆ ತುಂಬ ಚಿಕ್ಕದಾದಂತಹ ಜಾಗ, ಆ ಟೇಬಲಿಂದ ಕಾಲನ್ನು ತೆಗೆದ್ರೆ ಆ ಟೇಬಲ್ ಮೈ ಮೇಲೆ ಬೀಳುವಂಥ ಚಾನ್ಸಸ್ ಇರ್ತಾ ಇತ್ತು. ಅಂದರೆ ಅಷ್ಟು ಚಿಕ್ಕದಾದಂತಹ ಜಾಗದಲ್ಲಿ ಮನೆಯಲ್ಲಿ ವಾಸ ಮಾಡ್ತಾ ತುಂಬ ಕಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಅವರು ಯಾವುದೇ ಕಾರಣಕ್ಕೂ ಅವರ ಛಲವನ್ನು ಬಿಡದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಬ ವರ್ಷಗಳ ಕಾಲ ಕಷ್ಟನೂ ತುಂಬ ಪಟ್ಟರು. ಆದರೆ ಅವರ ಮೊದಲನೇ ಸಿನಿಮಾ ದುನಿಯಾ ತುಂಬ ಅಂದರೆ ತುಂಬ ಯಶಸ್ಸು ಪಡೆದು ಅವರ ಲೈಫ್ ಅನ್ನೋದು ತುಂಬ ಚೇಂಜ್ ಆಯಿತು. ಅಲ್ಲಿಂದ ಒಂದ್ರ ಮೇಲೆ ಒಂದು ಸಿನಿಮಾ ಮಾಡ್ತಾ ಬಂದರು. ಆದರೆ ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡಿ ಸಲಗ ಸಿನಿಮಾ ಅಂತ ತೆಗೆದ್ರು. ಆ ಒಂದು ಸಲಗ ಸಿನಿಮಾ ತುಂಬ ಅಂದರೆ ತುಂಬ ಹಿಟ್ಟಾಗಿ ಇಡೀ ಕರ್ನಾಟಕವೇ ಮೆಚ್ಚುವಂತಹ ಸಿನಿಮಾ ಸಲಗ. ದುನಿಯಾ ವಿಜಯ್ ಅವರ ಡೈರೆಕ್ಷನ್ನಲ್ಲಿ ಬಂದಿರುವಂತಹ ಚಿತ್ರ ಸಲಗ. ಈಗ ಮುಂದೆ ಇನ್ನೊಂದು ಚಿತ್ರ ಮಾಡ್ತಾ ಇದ್ದಾರೆ, ಅದು ಭೀಮಾ. ಇನ್ನು ಯಾವುದೇ ಕಾರಣಕ್ಕೂ ಟೀಸರ್ ಬಿಡುಗಡೆ ಆಗಿಲ್ಲ. ಇನ್ನು ಟೀಸರ್ ಬಿಡುಗಡೆ ಆಗುತ್ತೆ ಅಂತ ಎಲ್ಲ ಫ್ಯಾನ್ಸ್ಗಳು ತುಂಬನೇ ಕಾತುರದಿಂದ ಕಾದು ಕೂತಿದ್ದಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಸುತ್ತೆ. ಹಾಗಾದರೆ ತಡ ಯಾಕೆ ಸ್ನೇಹಿತರೆ, ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯೂಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.